16ನೇ ವಿಧಾನಸಭೆಯ ನೂತನ ಶಾಸಕರಿಗೆ ತರಬೇತಿ ಶಿಬಿರವನ್ನ ಏರ್ಪಾಡು ಮಾಡಲಾಗಿದೆ. ಸ್ಪೀಕರ್ ಯುಟಿ ಕಾಧರ್ ನೇತೃತ್ವದಲ್ಲಿ ನಡೆಯುವಂತ ತರಬೇತಿ ಇದು. ಏವತ್ತೇ ನೂತನ ಶಾಸಕರ ತರಬೇತಿ ಶಿಬಿರ ಕೂಡ ಉದ್ಘಾಟನೆ ಆಗ್ತಾ ಇದೆ. 16ನೇ ವಿಧಾನಸಭಾ ನೂತನ ಶಾಸಕರಿಗೆ ತರಬೇತಿ ಶಿಬಿರವನ್ನ ಸ್ಪೀಕರ್ ಯುಟಿ ಕಾಧರ್ ಅವರು ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಇವತ್ತೇ ಶಾಸಕರು ತರಬೇತಿ ಶಿಬಿರವನ್ನ ಉದ್ಘಾಟನೆ ಮಾಡಲಾಗುತ್ತೆ. ಶಾಸಕರ ತರಬೇತಿ ಶಿಬಿರವನ್ನ ಎಸ್ಡಿಎಂ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಚುರೋಪತಿಯಲ್ಲಿ ತರಬೇತಿಯನ್ನ ನೀಡಲಾಗುತ್ತೆ. ನೆಲಮಂಗಲದ ಬಳಿ ಇರುವಂತ ಕ್ಷೇಮವನದಲ್ಲಿ ತರಬೇತಿ ಶಿಬಿರವನ್ನ ಏರ್ಪಾಡು ಮಾಡಲಾಗಿದೆ. 16ನೇ ವಿಧಾನಸಭೆಗೆ ಯಾರೆಲ್ಲ ನೂತನ ಶಾಸಕರಾಗಿ ಆಗಿ ಬಂದಿದ್ದಾರೋ ಅವರಿಗೆ ನೀಡಲಾಗ್ತಾ ಇರುವಂತ ತರಬೇತಿ ಇದು. ಕ್ಷೇಮವನದಲ್ಲಿ ಈ ತರಬೇತಿಯನ್ನ ನೀಡಲಾಗುತ್ತೆ. ಎಸ್ಡಿಎಂ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಚುರೋಪತಿಯಲ್ಲಿ ತರಬೇತಿಯನ್ನ ನೀಡಲಾಗುತ್ತೆ. ಇವತ್ತೇ ಈ ತರಬೇತಿ ಶಿಬಿರವನ್ನ ಸ್ಪೀಕರ್ ಯುಟಿ ಕಾಧರ್ ಅವರು ಉದ್ಘಾಟನೆಯನ್ನು ಕೂಡ ಮಾಡುತ್ತಾರೆ. ಅವರ ನೇತೃತ್ವದಲ್ಲಿ ನಡೆಯತಾ ಇರುವಂತ ಶಿಬಿರ ಇದು. ಇನ್ನು ಯಾವ ರೀತಿಯಲ್ಲ ಶಿಬಿರದಲ್ಲಿ ತರಬೇತಿಯನ್ನ ಕೊಡಲಾಗುತ್ತೆ ಅನ್ನೋದನ್ನ ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಕ್ಷೇಮವನದಲ್ಲಿ 70 ರೂಮ್ ಅನ್ನು ಈಗಾಗಲೇ ಬುಕ್ ಮಾಡಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು, ಸಭಾಪತಿ ಬಸವರಾಜ ಹೊರಟ್ಟಿ, ಸಚಿವರಾದ ಹೆಚ್ಕೆ ಪಾಟೀಲ್, ರಾಮಲಿಂಗಾರೆಡ್ಡಿ, ಕೆಜೆ ಜಾರ್ಜ್, ಜಮೀರ್ ಅಹಮದ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ನೆಲಮಂಗಲದ ಬಳಿ ಇರುವಂತ ಕ್ಷೇಮವನದಲ್ಲಿ ತರಬೇತಿಯನ್ನು ನೀಡಲಾಗುತ್ತೆ. ಈಗ ಶಾಸಕರು ಯಾವ ರೀತಿ ಮಾತನಾಡಬೇಕಾಗುತ್ತೆ, ಯಾವ ರೀತಿ ಪ್ರಶ್ನೆಗಳನ್ನು ಈಗ ಅಧಿವೇಶನ ಆದಂಥ ಸಂದರ್ಭದಲ್ಲಿ ಕೇಳಬೇಕಾಗುತ್ತೆ, ಇದೆಲ್ಲದರ ಬಗ್ಗೆ ಕೂಡ ತರಬೇತಿಯನ್ನು ನೀಡಲಾಗುತ್ತೆ. 3 ದಿನಗಳ ಕಾಲ ನಡೆಯಲಿರುವಂತಹ ಶಿಬಿರ ಸದಸ್ಯರಿಗೆ ಸಂಸದೀಯ ಮೌಲ್ಯ ಹಾಗೆ ಸದನದ ಮಹತ್ವವನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡಲಾಗುತ್ತೆ. ಸದನದ ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ರಾಜ್ಯಪಾಲರ ಭಾಷಣ ಯಾವ ರೀತಿ ಇರುತ್ತೆ, ಶಾಸಕರ ಕರ್ತವ್ಯಗಳ ಬಗ್ಗೆ ಈ ತರಬೇತಿ ಶಿಬಿರದಲ್ಲಿ ತರಬೇತಿಯನ್ನ ನೀಡಲಾಗುತ್ತೆ. ಸಾಮಾಜಿಕ, ಧಾರ್ಮಿಕ, ರಾಜಕೀಯ ತಜ್ಞರು ಸದಸ್ಯರಿಗೆ ಪಾಠವನ್ನ ಮಾಡಲಿದ್ದಾರೆ. ಪ್ರತಿದಿನ ಸಂಜೆ ಸಂವಾದ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್, ನೇರವಾಗಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಕ್ಷೇಮವನದಲ್ಲಿ ಯಾವ ರೀತಿ ತರಬೇತಿಯನ್ನ ನೀಡಲಾಗುತ್ತೆ, ಯಾರೆಲ್ಲ ಭಾಗಿಯಾಗ್ತಾರೆ? ಲೀನಾಶ್ರೀ, ಇವತ್ತು ಸರ್ಕಾರದ ಪ್ರಮುಖವಾಗಿರತಕ್ಕಂಥ ಒಂದು ಕಾರ್ಯಕ್ರಮ ಅಂತೇಳಿ ಹೇಳಬೇಕು. ನೂತನವಾಗಿರ್ತಕ್ಕಂಥ 70 ಶಾಸಕರಿಗೆ ಇವತ್ತು ತರಬೇತಿ ಕಾರ್ಯಕ್ರಮ ಇಟ್ಕೊಳ್ಳಲಾಗಿದೆ. ಬೆಂಗಳೂರಿನ ಹೊರಗಿಲ್ಲದಿರತಕ್ಕಂಥ ಕ್ಷೇಮವನದಲ್ಲಿ ಈ ಒಂದು ಕಾರ್ಯಕ್ರಮ ಇಟ್ಕೊಳ್ಳಲಾಗಿದ್ದು, ಇಲ್ಲಿ ವಿವಿಧ ರೀತಿಯ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಲಾಗಿದೆ. ಇಲ್ಲಿ ಬಹುಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ. ಇಲ್ಲಿ ಸ್ಪೀಕರ್ ಆಗಿ ಇವರು ಅಂದರೆ ಯುಟಿ ಕಾದರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ಬಸವರಾಜ ಹೊರಟ್ಟಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ಇಲ್ಲಿ ಪ್ರಮುಖವಾಗಿ ಶಾಸಕರಿಗೆ ಟ್ರೈನಿಂಗ್ ಅನ್ನು ಕೊಡಬೇಕು, ಯಾಕಂದರೆ ಅವರು ಮೊದಲ ಬಾರಿಗೆ ಆಯ್ಕೆಯಾಗಿರ್ತಾರೆ. ಹೀಗಾಗಿ ಶಾಸಕರ ನಡವಳಿಗಳು ಯಾವ ರೀತಿಯಾಗಿರಬೇಕು, ಅವನು ಸದನದ ಒಳಗಡೆ ಯಾವ ರೀತಿಯಾಗಿ ಕ್ವಶನ್ಗಳನ್ನು ಕೇಳಬೇಕು, ಅದೇ ರೀತಿಯಾಗಿ ಒಂದು ಶಾಸಕ ಒಂದು ಸಂಸದೀಯ ಪಟುವಾಗಿ ಯಾವ ರೀತಿಯಾಗಿ ನಾವು ಜನರ ಸಮಸ್ಯೆಯನ್ನು ಬಗೆಹರಿಸಬೇಕು, ಇದೆಲ್ಲ ಕುರಿತಂತೆ ಸಮಗ್ರವಾಗಿರ್ತಕ್ಕಂಥ ಒಂದಿಷ್ಟು ಮಾಹಿತಿ ಕಾರ್ಯಾಗಾರವನ್ನು ಇವತ್ತು ಏರ್ಪಡಿಸಲಾಗಿದೆ. ಸಂವಾದ ಕೂಡ ಇರುತ್ತೆ, ಯಾಕಂದರೆ ಸಾಕಷ್ಟು ಗಣ್ಯರು ಬರ್ತಾರೆ. ಇಲ್ಲಿ ಮೊದಲು ರವಿಶಂಕರ್ ಗುರುಜಿಯವರು, ಗುರುರಾಜ್ ಕರ್ಜಗಿ ಅವರು ಬರ್ತಾರೆ ಅಂತ ಹೇಳಲಾಗಿತ್ತು. ಸಾಕಷ್ಟು ವಿವಾದ ಮೇಲೆ ಅವರಿಬ್ಬರನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಸದ್ಯಕ್ಕೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಬರ್ತಾರೆ. ಇಲ್ಲಿ ಬಲಿಷ್ಠ ಕರ್ನಾಟಕ ಮತ್ತು ಶಾಸಕರು ಬಲಿಷ್ಠ ಕರ್ನಾಟಕದ ಬಲಿಷ್ಠ ಕರ್ನಾಟಕವನ್ನಾಗಿಸೋದಕ್ಕೆ ಯಾವೆಲ್ಲ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತೇಳಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಹೇಳ್ತಾರೆ. ಬ್ರಹ್ಮ ಕುಮಾರೀಸ್ ಅವರ ವತಿಯಿಂದ ಬಿ ಕೆ ವೀಣಾ ಅವರು ಬಂದು ಇಲ್ಲಿ ಒಂದಿಷ್ಟು ಶಾಸಕರ ಮೌಲ್ಯಗಳ ಕುರಿತಂತೆ ಮಾತನಾಡ್ತಾರೆ. ಅದೇ ರೀತಿಯಾಗಿ ಮಹಮ್ಮದ್ ಕುಂಜಿ ಅವರು ಕೂಡ ಬರ್ತಾರೆ. ಇಲ್ಲಿ ಅವರು ಕೂಡ ಸಂಸದರಿಗೆ ಒಂದಿಷ್ಟು ಮೌಲ್ಯಗಳನ್ನು ಹೇಳ್ಕೊಡ್ತಾರೆ. ಈ ಮೂಲಕವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಶಾಸಕರು ಯಾವ ರೀತಿಯಾಗಿರಬೇಕು, ಎಲ್ಲ ಕುರಿತಂತೆ ಮಹತ್ವದ ಸಮಗ್ರವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ. ಅದೇ ರೀತಿ ಕಾರ್ಯಕ್ರಮ ಸಿದ್ದರಾಮಯ್ಯನವರು ಭಾಗವಹಿಸ್ತಾರೆ. ಯಡಿಯೂರಪ್ಪನವರಿಗೆ ಕೂಡ ಆಹ್ವಾನ ಇದೆ. ಅವರು ಕೂಡ ಒಂದಿಷ್ಟು ಕಿವಿ ಮಾತು, ಯಾಕಂದ್ರೆ ಮೊದಲ ಬಾರಿ ಶಾಸಕರಾಗಿ ಆಯ್ಕೆ ಆಗಿರೋದ್ರಿಂದ ಅವರಿಗೆ ಕಿವಿ ಮಾತನ್ನು ಕೂಡ ಹೇಳ್ತಾರೆ. ಅದೇ ರೀತಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಯಾವ ರೀತಿಯಾಗಿ ಶಾಸಕರ ನಡವಳಿಕೆಗಳು ಇರಬೇಕು ಇದ್ರ ಕುರಿತಂತೆ ಮಾತನ್ನು ಕೂಡ ಆಡ್ತಾರೆ. ಅವರು ಇವತ್ತು ಮತ್ತು 2-3 ದಿನಗಳ ಕಾಲ ಕಾರ್ಯಕ್ರಮ ನಡೆಯಿದ್ದು 3 ದಿನಗಳವರೆಗೂ ಕೂಡ ಒಂದೊಂದಿಷ್ಟು ರಿಸೋರ್ಸ್ ಪರ್ಸನ್ನ ಕರ್ಕೊಂಡು ಬಂದು ಈ ಒಂದು ವಿಚಾರಕ್ಕೆ ಬರೆದಂತೆ ಸಮಗ್ರವಾಗಿ ಒಂದಿಷ್ಟು ವಿಚಾರವನ್ನು ತಿಳಿಸಿಕೊಡಲಿದ್ದಾರೆ ಲೀನಶ್ರೀ.